ತಿರುಪತಿ ತಿಮ್ಮಪ್ಪನ ಲಡ್ಡುವಿನಲ್ಲಿ ದನದ ಕೊಬ್ಬು ಮೀನಿನ ಎಣ್ಣೆ ಸೇರ್ಕೊಂಡಿದೆ. ಮೀನಿನ ಎಣ್ಣೆ ಬಳಕೆ ಆಗಿರುವುದು ದೃಢ ಆಗಿದೆ. ಹಾಗಾಗಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡ್ಬಿಟ್ಟಿದೆ. ಸಿದ್ದರಾಮಯ್ಯ ಸರ್ಕಾರದಿಂದ ಖಡಕ್ ಆದೇಶವನ್ನು ಹೊರಡಿಸಿದ್ದಾರೆ. ಏನ ಆದೇಶ? ಹಾಗಾದ್ರೆ ಹಾನಿಕಾರಕ ತುಪ್ಪ ನಿಷೇಧ ಮಾಡುವುದಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈ ಕಳಪೆ ಗುಣಮಟ್ಟದ ತುಪ್ಪ ಏನಿದೆ, ಹಾಗೆ ಹಾನಿಕಾರಕ ತುಪ್ಪ ಏನಿದ್ದಾವಲ್ಲ ಅವುಗಳನ್ನ ನಿಷೇಧ ಮಾಡಿಬಿಡಿ ಅಂತ ಸರ್ಕಾರ ಈಗಾಗಲೇ ಆದೇಶವನ್ನು ಹೊರಡಿಸುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ತುಪ್ಪದ ಜೊತೆಗೆ ಪ್ರಸಾದ ತಯಾರಿಕೆ ಮೇಲೂ ಕೂಡ ನಿಗಾ ಇಡಿ. ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದ ದೇವಸ್ಥಾನಗಳಲ್ಲಿ ನಂದಿನಿ ತುಪ್ಪವನ್ನೇ ಬಳಸಬೇಕು. ಅದೇನಾದರೂ ಆಗಿರಲಿ, ಪ್ರಸಾದಕ್ಕಾಗಿದ್ರೂ ಆಗಿರ್ಬೋದು, ದೀಪಗಳಿಗಾಗಿದ್ರೂ ಆಗಿರ್ಬೋದು, ದೇವಸ್ಥಾನದಲ್ಲಿ ಇನ್ನು ಮುಂದೆ ನಂದಿನಿ ತುಪ್ಪ ಬಿಟ್ಟು ಬೇರೆ ತುಪ್ಪವನ್ನ ಬಳಸೋ ಹಾಗಿಲ್ಲ. ಇದು ಕೂಡ ಆದೇಶವನ್ನು ಹೊರಡಿಸಿದ್ದಾರೆ. ಡಿಮ್ಯಾಂಡೋ ಡಿಮ್ಯಾಂಡು ಹಾಗಾದ್ರೆ ಕೆಎಂಎಫ್ಗೆ. ಸೊ ಈಗಾಗಲೇ ಹೇಳಿದ ಹಾಗೆ ಬೇರೆ ರಾಜ್ಯಗಳಿಂದಲೂ ಕೂಡ ನಂದಿನಿ ತುಪ್ಪಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಪ್ರತಿದಿನ 15 ಲಕ್ಷ ಲೀಟರ್ ಹಾಲಿನಿಂದ ತುಪ್ಪ ತಯಾರಿಸೋದಕ್ಕೆ ಈಗಾಗಲೇ ಸಿದ್ಧತೆ ಕೂಡ ನಡೀತಾ ಇದೆ. ಟಿಟಿಡಿಗೆ ತೆರಳುವ ನಂದಿನಿ ತುಪ್ಪದ ವಾಹನಗಳಿಗೆ ಸೂಕ್ತ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ತಿರುಪತಿಗೆ ನಂದಿನಿ ತುಪ್ಪ ಸಾಗಿಸುವ ವಾಹನಗಳಿಗೆ GPS ಟ್ರ್ಯಾಕ್ ಅನ್ನು ಕೂಡ ಅಳವಡಿಸಲಾಗ್ತಾ ಇದೆ. ಎಲೆಕ್ಟ್ರಿಕ್ ಡೋರ್ ವ್ಯವಸ್ಥೆ ಮಾಡಿಸಲಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ತಪ್ಪಿನ ಅರಿವಾಗಿರೋದ್ರಿಂದ ಮತ್ತೆ ಎಲ್ಲೂ ಎಡುಬಾರ್ದು ಅನ್ನುವಂಥ ನಿಟ್ಟಲ್ಲಿ ಇಷ್ಟೊಂದೆಲ್ಲ ಪ್ರಿಕಾಷನ್ಸ್ಗಳನ್ನು ತಗೊಳ್ತಾ ಇದ್ದಾರೆ. ನಮ್ಮ ರಾಜ್ಯ ಸರ್ಕಾರ ಇದೆಯಲ್ಲ, ನಮ್ಮ ರಾಜ್ಯ ಸರ್ಕಾರವೂ ಕೂಡ ಎಚ್ಚೆತ್ತುಕೊಂಡಿದೆ. ಖಡಕ್ ಆದೇಶವನ್ನು ಕೂಡ ಹೊರಡಿಸಿದೆ. ಹಾನಿಕಾರಕ ತುಪ್ಪ ನಿಷೇಧ ಮಾಡಿಬಿಡಿ, ಅದರಿಂದ ಯಾವುದೇ ರೀತಿಯಾದಂತಹ ಎಫೆಕ್ಟ್ ಆಗಬಾರ್ದು. ಇಫ್ ಇನ್ ಕೇಸ್ ನಾನು ಆದೇಶವನ್ನು ಹೊರಡಿಸಿ ಆದ ನಂತರ ಏನಾದರೂ ಎಫೆಕ್ಟ್ ಆಯಿತು ಅಂದರೆ ನಾನು ಯಾವ ಕಾನೂನು ಕ್ರಮವನ್ನು ತಗೋಬೇಕು ಅದನ್ನು ತಗೊಳ್ತೀನಿ. ಹಾಗಾಗಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಕಾರ್ಯವನ್ನು ನಿರ್ವಹಿಸಿ ಅಂತ ಸಿದ್ದರಾಮಯ್ಯನವರು ಈಗಾಗಲೇ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ತುಪ್ಪದ ಜೊತೆಗೆ ಪ್ರಸಾದ ತಯಾರಿಕೆ ಮೇಲೂ ಕೂಡ ನಿಗಾ ಇರಬೇಕು, ಅದು ಬಹಳ ಅಗತ್ಯ ಅಂತಲೂ ಕೂಡ ಹೇಳಿದ್ದಾರೆ. ನೋಡೋಣ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಏನು ಅಂತ.